ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ. ಇವತ್ತಿನ ರೆಸಿಪಿಯಲ್ಲಿ ಕ್ರಿಸ್ಪಾಗಿ ಹಾಗೆ ಸಾಫ್ಟಾಗಿ ಗೋಧಿ ಹಿಟ್ಟಿನಿಂದ ಶಂಕರ್ಪೋಳಿ ಮಾಡ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಕರಗತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ. ಈ ಪಾತ್ರೆಗೆ ಈ ಕಪ್ನಲ್ಲಿ 1.5 ಕಪ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಬೌಲ್ನಲ್ಲಿ 1/4 ಬೌಲ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ಇದೇ ರೀತಿ ಕೈಯಾಡಿಸ್ತಾ ಇರಿ. ತುಂಬ ಬಿಸಿ ಮಾಡ್ಕೊಳ್ಳೋದೇನು ಬೇಡ, ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಸಕ್ಕರೆ ತಗೊಂಡಂತಹ ಕಪ್ನಲ್ಲೇ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಂಗಡಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ರುಚಿಗೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚದಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಸ್ಬೇಕೆಲ್ಲಾನು ಸೇರಿಸಿ. ಚಿರೋಟಿ ರವೆ ಹಾಕ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ ಶಂಕರ್ಪೋಳಿ. ನೋಡಿ, ಬಿಸಿ ಮಾಡಿಕೊಂಡಿರುವಂತಹ 1/3 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಬದಲಾಗಿ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಬೋದು, ಆದರೆ ತುಪ್ಪ ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಇರೋದ್ರಿಂದ 1 ಚಮಚದ ಸಹಾಯದಿಂದ ಈ ರೀತಿ ಫಸ್ಟ್ಗೆ ಕಲಸ್ಕೊಂಬಿಡೋಣ. ಈಗ ಕೈನಲ್ಲೇ ಚೆನ್ನಾಗಿ ಕಲಸ್ಬೇಕು, ತುಪ್ಪ ಎಲ್ಲ ಕಡೆನೂ ಹೊಂದ್ಕೋಬೇಕು. ಆ ರೀತಿ ಕಲಸ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಕಲಸಾದ ನಂತರ ಈ ರೀತಿ ಉಂಡೆ ಕಟ್ಟಿದ್ರೆ ಈ ರೀತಿ ಆಗಬೇಕು. ಈಗ ಸಕ್ಕರೆ ಹಾಕಿರುವಂಥ ಹಾಲನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಸ್ಕೊಳ್ಳೋಣ. ಒಂದೇ ಸರಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕಾಗತ್ತೆ. ಸಕ್ಕರೆ ಹಾಕಿ ಹಾಲನ್ನ ಬಿಸಿ ಮಾಡಿಟ್ಕೊಂಡಿರೋದ್ರಿಂದ ತಣ್ಣಗಾದಮೇಲೆ ಹಾಕ್ಕೊಳ್ಳಿ, ಬಿಸಿ ಹಾಲನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಚೆನ್ನಾಗಿ ಈ ರೀತಿ ನಾದ್ಕೊಂಡು ಇಷ್ಟು ಗಟ್ಟಿ ಇದ್ದರೆ ಸಾಕು, ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇಷ್ಟು ಗಟ್ಟಿ ಇದೆ. ಈಗ 1/10 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಡೋಣ. 1.5 ಗ್ಲಾಸ್ನಷ್ಟು ಹಾಲಿನಲ್ಲಿ 1/2 ಗ್ಲಾಸ್ನಷ್ಟು ಉಳಿದಿದೆ. ನೋಡಿ, 1 ಗ್ಲಾಸ್ನಷ್ಟು ಹಿಟ್ಟಿಗೆ ಹಾಕಿ ಕಲಸಿದ್ದೀನಿ. 10 ನಿಮಿಷ ಆಯಿತು, ಹಿಟ್ಟು ಸ್ವಲ್ಪ ಮೃದುವಾಗಿದೆ. ನೋಡಿ, ಇದನ್ನು ಓಪನ್ ಮಾಡಿ ನೋಡಿದ್ರೆ ಈ ರೀತಿ ಲೇಯರ್ ಲೇಯರ್ ಆಗಿ ಬಂದಿರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬಂದಿದೆ. ಈಗ ಇದನ್ನು 2 ಭಾಗವಾಗಿ ಮಾಡಿಟ್ಕೊಳ್ಳೋಣ. 2 ಭಾಗದಲ್ಲಿ 1 ಭಾಗ ತಗೊಂಡು ನಾನಿಲ್ಲಿ ಇದನ್ನು ಚಪಾತಿ ರೀತಿ ಒತ್ಕೊಳ್ತಾ ಇದ್ದೀನಿ. ಕೌಂಟರ್ ಟಾಪ್ನಲ್ಲೇ ನಾನಿಲ್ಲಿ ಒತ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಚಪಾತಿ ಮನೆಯಲ್ಲಿ ಕೂಡ ಲಟ್ಟಿಸ್ಕೋಬೋದು. ನೋಡಿ, ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನಾನು ತುಂಬ ದಪ್ಪ ಮಾಡ್ತಾ ಇಲ್ಲ, 2 ಚಪಾತಿನ ಒಟ್ಟಿಗೆ ಇಟ್ಟು ಮಾಡ್ಕೊಳ್ತಾ ಇರೋದ್ರಿಂದ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ, ತೆಳು ಸೈಜ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಶಂಕರ್ಪೋಳಿ ತುಂಬ ದಪ್ಪ ಸೈಜ್ನಲ್ಲಿ ಬೇಕು ಅಂದರೆ ಸ್ವಲ್ಪ ದಪ್ಪದಾಗಿ ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟು ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ. 2 ಹಾಳೆಗಳನ್ನು ಕೂಡ ನಾನು ಇದೇ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ಇಷ್ಟೇ ದಪ್ಪನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ 2 ಹಾಳೆಗಳನ್ನ ಒಂದ್ರ ಮೇಲೊಂದಿಟ್ಟು ಈಗ ಲೈಟಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಇದರ ಎಡ್ಜಸ್ನೆಲ್ಲ ನಾವು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದಂತಹ ಸೈಜ್ನಲ್ಲಿ, ನೀವು ಬೇಕಾದರೆ ಡೈಮಂಡ್ ಶೇಪ್ನಲ್ಲೂ ಕೂಡ ಕಟ್ ಮಾಡ್ಕೋಬೋದು. ನೋಡಿ, 2 ಹಾಳೆಗಳು ಸೇರಿಸಿ ಇಷ್ಟು ದಪ್ಪ ಇದೆ. ಇದನ್ನು ಎಣ್ಣೆಗೆ ಹಾಕಿದ ತಕ್ಷಣ ಈ ಲೇಯರ್ಗಳು ಸಪ್ರೇಟ್ ಆಗುತ್ತೆ. 3 ಹಾಳೆಗಳನ್ನೂ ಒಂದರ ಮೇಲೆ ಒಂದಿಟ್ಕೊಂಡು ಒಂದೇ ಸಾರಿ ಈ ರೀತಿ ಕಟ್ ಮಾಡ್ಕೋಬೋದು. ನಿಮಗೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ 3 ಲೇಯರ್ಗಳು ಕೂಡ ಸಪ್ರೇಟ್ ಆಗುತ್ತೆ, ನಿಮಗೆ ಟೈಮು ಉಳಿಯುತ್ತೆ, ಹಾಗೆ ಒಂದೇ ಸಾರಿ ಕಟ್ ಮಾಡ್ಕೋಬೋದು. ಈಗ ರೆಡಿ ಇರುವಂತಹ ಶಂಕರ್ಪೋಳಿಗಳನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಎಣ್ಣೆನ ನಾನು ಕಾಯಕ್ಕಿಟ್ಕೊಂಡಿದ್ದೀನಿ ಮೊದಲೇ, ಎಣ್ಣೆ ಬಿಸಿ ಆಗಿದೆ. ನೋಡಿ, ಈಗ ಈ ಟೈಮ್ನಲ್ಲಿ ನಾನು ಮಾಡಿಟ್ಕೊಂಡಿರುವಂತಹ ಶಂಕರ್ಪೋಳಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಉರಿಯನ್ನು ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಒಂದೇ ಸರಿ ಉರಿ ಜಾಸ್ತಿ ಮಾಡಿಕೊಂಡ್ರೆ ಮೇಲ್ಗಡೆ ಎಲ್ಲ ಕೆಂಪಾಗುತ್ತೆ, ಒಳಗಡೆ ಕ್ರಿಸ್ಪಾಗಿ ಬೇಯೋದಿಲ್ಲ. ನೋಡಿ, ನಾನು 2 ಹಾಳೆಗಳನ್ನ ಮಾಡಿ ಹಾಕಿದ್ನಲ್ವ, ಚಪಾತಿ ಹಾಳೆಗಳನ್ನ ಒಂದ್ರ ಮೇಲೆ ಒಂದಿಟ್ಟು ಈ ರೀತಿ ನೋಡಿ ಓಪನ್ ಆಗ್ತಾ ಇದೆ, ಎಲ್ಲವೂ ಕೂಡ ಲೇಯರ್ ಬಿಟ್ಕೊಳ್ತಾ ಇದೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ಕೂಡ ನೀವು ಇದೇ ರೀತಿ ತಿರುಗಿಸಿ ಹಾಕ್ಕೊಳ್ಳಿ. ನೋಡಿ, ಎಣ್ಣೆಯಲ್ಲಿರುವಂತಹ ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ, ಹಾಗೆ ಇದರ ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟು ಬೆಂದರೆ ಸಾಕಾಗತ್ತೆ, ಈಗ ಇದನ್ನು ತೆಗೆದುಬಿಡೋಣ. ನೋಡಿ, ಉಳಿದಿರುವಂಥದ್ದನ್ನು ಕೂಡ ನಾನು ಇದೇ ರೀತಿಯಾಗಿ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ಸುಲಭವಾಗಿ ಮಾಡುವಂಥದ್ದು, ಹಾಗೆ ಇದು ತುಂಬ ಹಳೆಯ ಕಾಲದ ರೆಸಿಪಿ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಗೋಧಿ ಹಿಟ್ಟಿನಲ್ಲಿ ಮಾಡಿದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ, ತುಂಬ ಕ್ರಿಸ್ಪಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಚಾನೆಲ್ನಲ್ಲಿ ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ರೆಸಿಪಿಗಳಿದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಬಹುದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.